ಜವಾಬ್ದಾರತೆ. ಇವತ್ತನ್ನ ಟೆಕ್ನಾಲಜಿ ಬಳಸ್ತಿಲ್ಲ ಅಂದ್ರೆ ರೈತರು ತುಂಬಾ ಕಷ್ಟ ತಿಂಗಳು ನೋಡ್ಬೇಕಾಗ್ತದೆ. ಆದ್ರಿಂದ ಒಂದು 3 ತಿಂಗಳಿನ ಈ ಗ್ರಾಮದಲ್ಲಿ ವಿಶೇಷವಾಗಿ ನಮ್ಮ ಹುಡುಗರಿಗೆ ಸಹಕಾರ ಕೊಟ್ಟಿದ್ ಜೊತೆಗೆ ಅವ್ರನ್ನ ಕಾಪಾಡ್ಕೊಂಡಿದ್ರು. ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ, 3 ತಿಂಗಳ ಅನುಭವ ಮತ್ತೆ ಇಲ್ಲಿಂದ ಕಳಿಸ್ಕೊಟ್ಟಾದ್ಮೇಲೆ ಅವ್ರು ಹೇಳಿರುವನ್ನೆಲ್ಲ ಗ್ಯಾಪ್ ಇಟ್ಕೊಳ್ರಿ. ಅದನ್ನೆಲ್ಲ ಇಟ್ಕೊಂಡಾಗ ಮಾತ್ರ ನಾವು ಬೆಳೆ ಮತ್ತಿದ್ದಲ್ಲ ನೋಡಿದೆ ಅಲ್ಲಿ ಹೋಗಿ ಸ್ವಲ್ಪ ಎಲ್ಲ 3 ತಿಂಗಳಲ್ಲಿ ಕ್ರಾಪ್ 3 ತಿಂಗಳು ಅವರೇ ಬೆಳೆದಿರೋದಲ್ಲದು ನೀವೇ ನಾಟಿ ಮಾಡಿ ಬೆಳೆದಿರೋದು ಅದೆಲ್ಲ ತೋರಿಸಿದ್ರು. ಕಷ್ಟ ಕೂಡ ಬೇರೆ ಕಡೆಯಿಂದ ಬಂದು ಇಲ್ಲಿ ನಿಮ್ ಜೊತೆ ಸೇರಿಕೊಂಡು ನಿಮ್ಮ ಸಲಹೆ ಅವ್ರ ಸಲಹೆ ಮತ್ತೆ ಇದೆಲ್ಲ ಕೂಡ ಇದಕ್ಕೆಲ್ಲ ಕೂಡ ಸಹಕಾರ ಕೊಟ್ಟಿದ್ವಿ. ನಾವು ನಮ್ಮ ಪರಿಸ್ಥಿತಿ ರೈತರ ಪರಿಸ್ಥಿತಿ ದೇವ್ರಿಗೆ ಮುಟ್ಟೋಗಿದೆ. ಅದು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಕುಡಿಯಕ್ ನೀರಿಲ್ಲ. ಆದ್ರೂ ಕೂಡ ಇವತ್ತು ರಾಜ್ಯದಲ್ಲಿ ನಾವು ಕೊಟ್ಟಷ್ಟು ತರಕಾರಿ, ನಾವು ಕೊಟ್ಟಷ್ಟು ರಾಗಿ ಮತ್ತೆ ನಾವು ಕೊಟ್ಟಷ್ಟು ಮಾವು, ನಾವು ಕೊಟ್ಟಷ್ಟು ಹಾಲು ಈ ರಾಜ್ಯದಲ್ಲಿ ಯಾರು ಕೊಡಲ್ಲ. ಸಿಲ್ಕ್ ಇವತ್ತು ಕರ್ನಾಟಕದಲ್ಲಿ ಹಾಲು ಉತ್ಪಾದನೆ 2ನೇ ಸ್ಥಾನ. ನಾವು ಪ್ರತಿ ದಿವಸ 11 ಲಕ್ಷ ಲೀಟರ್ ತಗೊಂತೀವಿ ನಾವು, ಕೊಡ್ತೀವಿ ನೀವು. ಬೆಂಗಳೂರು ಗ್ರಾಮಾಂತರ ಮೊದಲನೇ ಸ್ಥಾನ. ಅಲ್ಲಿ ಬಿಟ್ರೆ ಬೇಕಾದಷ್ಟು ನೀರು ಬರ್ತದೆ, ರಚ್ ನೀರು ಅದು ಇದು ಸಿಗ್ತದೆ. ಅದ್ರ ನಮ್ಮಲ್ಲಿ ಕುಡಿಯಕ್ ನೀರಿಲ್ದಿದ್ರು ಕೂಡ ಹಾಲು ಉತ್ಪಾದನೆಯಲ್ಲಿ 11 ಲಕ್ಷ ಪ್ರತಿ ದಿವಸ ಟೊಮಾಟೊ, ಕ್ಯಾರೆಟ್, ಆಲೂಗಡ್ಡೆ ಯಾವ ತರಕಾರಿ ಕಮ್ಮಿ ಇಲ್ಲ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ತಾರ. ಅವಾಗ ನಮ್ಮ ಶಂಕರ್ ಅವರು ಹೇಳ್ತಾ ಇದ್ರು ಮಂಡ್ಯ ಕಡೆ ಅದೊಂಥರ ರೈತರು ಬಿಡ್ರಿ, ಅಲ್ಲಿ ಪುಕ್ಸಾಟೆ ರೈತರು ಅಲ್ಲಿ ಬೇಕಾದಷ್ಟು ನೀರು ಬರ್ತದೆ. ಕಾವೇರಿ ಒಂದ್ ಬೆಳೆ ನೆತ್ತಿ ಬಿಸಿ ಹಾಕ್ಬಿಟ್ಟು ಆರಾಮಾಗಿ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ. ಮತ್ತೆ ಅದು ಬರ್ತದೆ ಎಷ್ಟು ಬರ್ತದೆ ಕಾಸು ಅಷ್ಟೇ ಸಾಕು. ನಮ್ದಂಗಲ್ಲ, 2000 ಅಡಿ 1.5 ಸಾವಿರ ಅಡಿ ನೀರು ತೆಗಿತೀವಿ. ನಾವು ಅನ್ಕೊಂಡಂಗೆ ದುಡ್ಡು ಸಂಪಾದನೆ ಮಾಡ್ಬೇಕು. ನಾವು ನಿದ್ದೆ ಹೋಗಲ್ಲ. ನಾವು ಅನ್ಕೊಂಡಿದ್ದೆ ಬೆಳೆ ಮಾಡ್ಬೇಕು, ನಮ್ಗೆ ದುಡ್ಡು ಜಾಸ್ತಿ ಬೇಕು. ಅವ್ರಿಗೆ ಹಂಗಲ್ಲ, ನೀರು ಪ್ರಿಯದಲ್ಲ, ಯಾವ್ದೊಂದು ಬೆಳೆ ಕಬ್ಬು ಹಾಕಿದ್ರೆ ಎಷ್ಟು ಬಂದ್ಬಿಡ್ತದೆ ಕಾಸು ಅದರಲ್ಲಿ. ಏನು ಸಿಕ್ಕಿ ಹೋಯ್ತು. ಹಂಗೆ ನಮ್ಮ ರೈತರು ತುಂಬಾ ಕಷ್ಟದಲ್ಲಿ ಅವ್ರ ಲೆಕ್ಕಾಸಾದ ದುಡ್ಡು ಸಂಪಾದನೆ ಮಾಡುತ್ತ ರೈತರು, ಕಷ್ಟದಲ್ಲಿ ಇರುವಂತ ರೈತರು. ನನ್ನ ಪ್ರಕಾರ ನಮ್ಮ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ರೈತರು ಅಲ್ವಣ್ಣ ಒಳ್ಳೆ ಒಂದು ಅವಕಾಶ ಮಾಡಿಕೊಟ್ಟು ಸರ್ಕಾರ. ನನ್ನ ಸ್ವತಂತ್ರ ಬಂದ ಹಿಂಗ ಯಾವ ಸರ್ಕಾರ ಕೂಡ ಈ ಕೋಲಾರ ಜಿಲ್ಲೆ ಕಣ್ಣು ಬಿಚ್ಚು ನೋಡ್ಲಿಲ್ಲ. ಕೆಸಿಯಲ್ಲಿ ನಿಮ್ಮೂರ್ದಾಗ ಬಂದ್ಬಿಡ್ತು ನೀರು. ನನ್ನ ಪ್ರಕಾರ ನರಸಾಪುರ ಕೆರೆ ತುಂಬಿಕೊಂಡದೆ, 6 ಕೆರೆ ತುಂಬಿಕೊಂಡದೆ. ಆ ಗ್ರೌಂಡ್ ವಾಟರ್ ಇಂಪ್ರೂವ್ ಆಯ್ತು ಅಂದ್ರೆ ಬೋರ್ಗಳ ಮೇಲೆ ನೀರು ಬಂದ್ಬಿಡ್ತದೆ. ಇವಾಗ ಹತ್ತಿರ ಶಿವಾರ ಪಟ್ಟಣ ಈ ಕಡೆ ನೀರು ರೀಚ್ ಆಗ್ಬಿಡ್ತಾ ಇತ್ತು. ಅವನ ಯಾವನ ತಲಿಕೆಟ್ಟವನ್ ಯಾರೋ ಒಬ್ಬನು ಹೋಟೆಲ್ ಹಾಕಿ ನಮ್ಮ ಹೊಟ್ಟೆ ಮೇಲೆ ಹೊಡೆದವನ್, ನಮ್ಮ ರೈತರ ಹೊಟ್ಟೆ ಮೇಲೆ. ಸರ್ಕಾರ ಆದಷ್ಟು ಬೇಗನೆ ಅದು ಕ್ಲಿಯರ್ ಮಾಡಕ್ಕೆ ಸರ್ಕಾರ ಕೋರ್ಟಿನ ಜವಾಬ್ದಾರಿ ತಗೊಂಡು ನಮ್ಮ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದೆ. ಅದರಲ್ಲಿ ಒಂದು ಕೂಡ ನಮ್ಮ ಜಿಲ್ಲಾ ಮಂತ್ರಿಗಳು ಕೃಷ್ಣ ಬೈರೇಗೌಡರು ತುಂಬಾ ಜವಾಬ್ದಾರಿಯುತವಾಗಿ, ರಮೇಶ್ ಕುಮಾರ್ ಅವರು, ಕೆ ಎಚ್ ಮುನಿಯಪ್ಪನವರು, ನಮ್ಮ ಜಿಲ್ಲೆ ಎಲ್ಲ ಎಂಎಲ್ಎಗಳು ಸೇರಿಕೊಂಡು ಆ ಕೇಸ್ ಕ್ಲಿಯರ್ ಮಾಡಿ ಅರ್ಜೆಂಟ್ ಆಗಿ ನಮ್ಮ